अम्मा अम्मा नहीं नहीं अम्मा बंगार सीतादेवी अभिषेक माड़के हाल तकोंडोगी आ हुड़गी मेल सुरदिद्दियल्ल कण मुंदे नयनिगे बेंकि हत्कोंडित्तु नीर तरक्के नीवु ओड होद्रे ಕಾಪಾಡಕ್ಕೋಸ್ಕರ ನಾನು ಹಾಲು ಹಾಕ್ತೆ ತಪ್ಪಿಲ್ಲ ತಪ್ಪಲಿಲ್ಲ ನಯನಿ ಸೀತಮ್ಮ ಆದ್ರೆ ಇವರು ರಾಮನೇ ಆದ್ರು ನೀನು ಮಹಾನುಭಾವನೆ ಆ ಹುಡುಗಿಗೆ ಏನಾದರೂ ಆಗಿದ್ರೆ ಊರಿಗೆ ಕೆಟ್ಟ ಹೆಸರು ಬರ್ತಿತ್ತು ಸ್ವಾಮಿ ಋಣ ತೀರಿಸ್ಕೊಂಡ್ಬಿಟ್ರಿ ನಿಮ್ಮ ಸಹಾಯ ಯಾವತ್ತೂ ಮರೆಯಲ್ಲ ನಯನಿನೇ ಅಲ್ಲ ಯಾರೇ ಇದ್ರು ನಾನು ಹೀಗೆ ಮಾಡ್ತಿದ್ದೆ ಸಮಯಕ್ಕೆ ಸರಿಯಾಗಿ ದೇವ್ರ ತರ ಬಂದು ಕಾಪಾಡಿದ್ರಿ ನೋ ದೇವ್ರು ಬರ್ಲಿಲ್ಲ ದೇವ್ರ ಹಾಗೆ ನಾನು ಬರ್ಲಿಲ್ಲ ಎಲ್ಲರೂ ಸುಮ್ಮನೆ ನೋಡ್ತಾ ಇದ್ರು ಅಲ್ಲಿ ಇಲ್ಲಿ ಓಡಾಡ್ತಿದ್ರು ಯಾರು ಏನೂ ಮಾಡ್ಲಿಲ್ಲ ಅಲ್ಲಿದ್ದು ಹಾಲೋ ನೀರೋ ನಾನು ನೋಡ್ಲಿಲ್ಲ ತಗೊಂಡೆ ನಿನ್ ಮೇಲೆ ಹಾಕ್ದೆ ದಟ್ಸ್ ಇಟ್ ಎಲ್ಲರೂ ನಿಮ್ಮನ್ನ ಶ್ರೀರಾಮ ಅಂದ್ರು ಕೇಳಿಸ್ಕೊಂಡ್ರು ಇಲ್ವೋ ಅವ್ರು ಏನಾದ್ರೂ ಅನ್ಲಿ ಅವ್ರಿಷ್ಟ ನಾನು ಮಾಡಬೇಕು ಅನ್ಕೊಂಡೆ ಮಾಡಿದೆ ನಿಮ್ಮ ಸ್ಥಾನದಲ್ಲಿ ಬೇರೆಯವರು ಇದ್ದಿದ್ರೆ ಇಷ್ಟು ಹೊತ್ತಿಗೆ ಉತ್ಸವ ಮೂರ್ತಿ ತರ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ರು ನೀವು ಮಾತ್ರ ಏನೂ ಆಗದೇ ಇರೋ ಹಾಗೆ ಏನೂ ಮಾಡಿಲ್ಲ ಅನ್ನೋ ತರ ಸುಮ್ಮನೆ ಹೋಗ್ತಾ ಇದ್ದೀರಲ್ಲ ಯಜಮಾನ್ರೆ ನೋಡು ನಾನು ಆಗಿರೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ಈ ಕ್ಷಣ ನನಗೆ ಹೇಗನ್ಸುತ್ತೋ ಹಾಗಿರ್ತೀನಿ ದಟ್ಸ್ ಮೈ ಪಾಲಿಸಿ ಏನೇ ಆದ್ರೂ ನನ್ನ ಜೀವ ಉಳಿಸಿದಿರಾ ಫಾರ್ಮಾಲ್ಟಿನಾ ಹಾಗನ್ಕೊಂಡ್ರೆ ನೀನು ನನ್ನ ಕಾಪಾಡಿದ್ಯಾ ತಾನೆ ಅದಕ್ಕೆ ನೀವು ತಾಂಕು ಹೇಳಿದ್ರಲ್ಲ ಅದಕ್ಕೇನೀಗ ನಿಮ್ ಕೈ ಕೊಡಿ ಇಲ್ಲಿ ಎಂತ ಕೆಲಸ ಮಾಡ್ಬಿಟ್ಟೆ ತಿಲೋತ್ತಮ ಆಲೋಚನೆ ನಿಂದಾದ್ರೆ ಆಚರಣೆ ನಿನ್ನ ತಮ್ಮ ಪರಿಶುದ್ಧ ಆಗಿರುತ್ತೆ ಈಗಲೇ ಮನೆಗೆ ಬಂದು ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಕಳಿಸ್ಬೇಕು ಅನಿಸ್ತಿದೆ ಆದ್ರೆ ನೀವೆಲ್ಲ ದುಷ್ಟರು ಅಂತ ಹೇಳಿ ಸಾಕ್ಷಿ ತೋರಿಸ್ತಾ ಇದ್ರೆ ವಿಶಾಲ್ ನಂಬಲ್ಲ ಅವನ ಮೇಲೆ ಸುಳ್ಳು ಪ್ರೀತಿ ತೋರಿಸಿ ಮೋಸ ಮಾಡ್ತಿರೋ ನಿಮ್ಮನ್ನ ರಾಕ್ಷಸರು ಅಂತ ಹೇಳೋದಕ್ಕಿಂತ ವಿಶಾಲ್ಗೆ ಸತ್ಯ ಏನು ಅಂತ ಗೊತ್ತಾಗೋ ಮಾಡ್ತೀನಿ ಮಾಡ್ತೀನಿ
ಬೆಡ್ ಮೇಲೆ ಮಲಗಿದ್ದವರು ಎಲ್ಲಿ ಹೋದ್ರು? ರೂಮ್ ಅಲ್ಲಿ ಇದ್ದು ಬೇಜಾರು ಅಂತ ಹೊರಗಡೆ ಹೋಗಿದ್ದಾರೆ ಸರ್. ಆಚೆನಾ? ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ನೋ ಪ್ರಾಬ್ಲಮ್ ಸರ್, ಓಡಾಡಿದ್ರೇನೆ ಒಳ್ಳೇದು. ನಿಮ್ ಸೊಸೆ ಬರ್ಲಿಲ್ವಾ ಸರ್? ನನ್ ಸೊಸೆ ಅಂದ್ರೆ ಹಾಸಿನಿನಾ? ನೈನಿ ಸರ್. ನೈನಿನಾ? ಯಾರಮ್ಮ ಅದು? ಅದೇನ್ ಸರ್ ಹಾಕಿ ಕೇಳ್ತೀರಾ? ವಿಶಾಲ್ ಅವರ ಹೆಂಡತಿ. ವಿಶಾಲ್ಗಿನ್ನು ಮದ್ವೆನೇ ಆಗಿಲ್ಲಮ್ಮ, ಹೆಂಡತಿ ಎಲ್ಲಿಂದ ಬರ್ತಾಳೆ? ಅದೇನ್ ಸರ್ ಮತ್ತೆ ಹೆಂಡತಿ ಅಂತ ಹೇಳಿದ್ರು? ಹಾಗೆ ಹೇಳಿದ್ಲ. ಒಂದ್ ವೇಳೆ ಆಪರೇಷನ್ ಮಾಡ್ತೀರೇನೋ ಅಂತ ಹಾಗೆ ಹೇಳಿರ್ತಾಳೆ. ಈ ಕಾಲದಲ್ಲಿ ಆತರ ಹೇಳೋಕೆ ಅಷ್ಟ ದೊಡ್ಡ ಮನ್ಸು ಯಾರಿಗಿರುತ್ತೆ ಸರ್? ನಿಜಾನಮ್ಮ, ಪರಿಚಯದವರು ಅಂತ ಹೇಳ್ಕೊಳ್ಳೋಕೂ ಭಯಪಡೋ ಈ ಕಾಲದಲ್ಲಿ ನಿಮ್ ಮಗನ್ ಪ್ರಾಣ ಉಳಿಸೋಕೆ ಹೆಂಡತಿ ಅಂತ ಹೇಳಿದ ಹುಡುಗಿ ನಿಮ್ ಸೊಸೆ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್. ನೋಡಮ್ಮ, ಆ ಹುಡುಗಿದು ಯಾವ ಊರು? ಮುಕ್ಕಂಟಿಪುರ ಅಂತೆ ಸರ್. ಮುಕ್ಕಂಟಿಪುರನ? ಸ್ವಲ್ಪ ಹೊತ್ತಲ್ಲಿ ವಸಂತೋತ್ಸವ ಶುರುವಾಗುತ್ತಮ್ಮ, ಎಲ್ರೂ ಬಣ್ಣ ಹಚ್ಕೊಂಡು ಕುಂದಾಡದೆ. ಮುಖಕ್ಕೆ ಯಾರ್ಯಾರು ಬಣ್ಣ ಹಚ್ಕೋತಾರೋ ಎದುರಿಗೆ ಬಂದ್ರೆ ಗೊತ್ತೇ ಆಗಲ್ಲ. ಅಷ್ಟೇ, ಮತ್ತೆ ಬಣ್ಣ ಯಾಕೆ ಹಚ್ಕೋತಾರೆ ಅನ್ಕೋತ್ಯಾ? ಎಲ್ರೂ ಸಮಾನರು ಅಂತ ಗೊತ್ತಾಗಕ್ಕೆ. ಹೌದು, ಒಳ್ಳೆ ಯೋಚನೆ. ನನ್ನ ಮುಖಕ್ಕೆ ಬಣ್ಣ ಹಚ್ಕೊಂಡ್ರೆ ನನ್ನ ಯಾರು ಗುರ್ತೆ ಹಿಡಿಯಲ್ಲ. ಮುಕ್ಕಂಟಿಪುರಕ್ಕೆ ಹೋಗಿ ಅಮ್ಮನ್ ಮಾತಾಡ್ಸ್ಕೊಂಡು ಬರ್ಬೋದು. ಹೋಗ್ತೀನಿ, ಮುಖ ತುಂಬ ಬಣ್ಣ ಹಚ್ಕೊಂಡು ಮುಕ್ಕಂಟಿಪುರಕ್ಕೆ ಕಾಲಿಡ್ತೀನಿ. Vishal, how do you feel now? Yeah, good doctor. I don't bother about myself. Good. But doctor, nam daddy bagene nanage tumbane tension aagta ide doctor. Oho, what happened? Daddy tamge enagutte anta care maarde. Nanage enagutto anta gaabri ili daily tagolu medicines nu tagond bandilla. Amma ididre at least avaru adru care tagotidru. Prana tagiyolo. Ninnan yen care maartale Vishal? ನಥಿಂಗ್ ಟು ವರಿ, ಒಂದ್ಸತಿ ಬಿ ಪಿ ಶುಗರ್ ಚೆಕ್ ಮಾಡಿದ ಮೇಲೆ ಮೆಡಿಸಿನ್ಸ್ ಬರ್ಕೊಡ್ತೀವಿ. ದಟ್ಸ್ ಓಕೆ ಡಾಕ್ಟರ್, ನನ್ನ ಡಿಸ್ಚಾರ್ಜ್ ಮಾಡಿದ್ರೆ ನಾನು ಮನೆಗೆ ಹೋಗ್ತೀನಿ. ಇನ್ನೊಂದು ಎರಡು ದಿನ ಅಬ್ಸರ್ವೇಷನ್ ಅಲ್ಲಿ ಇದ್ರೆ ತುಂಬ ಒಳ್ಳೇದು. ನೋ ಡಾಕ್ಟರ್, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆಚೆನೂ ಹೋಗಿ ಬಂದೆ. ವಿಶಾಲ್, ಎರಡು ದಿನ ತಾನೆ? ಡ್ಯಾಡ್, ಅಮ್ಮನ್ ನೋಡಿದೆ, ಇನ್ನೂ ಎರಡು ದಿನ ಇರಬೇಕಾ? ಎರಡು ವರ್ಷ ಅಮೆರಿಕದಲ್ಲಿದ್ದೆ, ಎರಡು ದಿನ ಇಲ್ಲಿರಕ್ಕಾಗಲ್ವಾ ಡ್ಯಾಡಿ? ಮಿಸ್ಟರ್ ವಿಶಾಲ್, ಅವಸರ ಮಾಡಿ ಮನೆಗೆ ಹೋಗಬೇಡಿ. ಇನ್ನೊಂದ್ಸತಿ ಸ್ಕ್ಯಾನ್ ಮಾಡಿ ನೋಡೋಣ. ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬರೋವರೆಗೂ ವೇಟ್ ಮಾಡಿ. ಬೇರೆ ಮೆಡಿಸಿನ್ಸ್ ಬರ್ಕೊಡ್ತೀನಿ, ಹೋಗಿ ತಗೊಂಡು ಬನ್ನಿ. ಡ್ಯಾಡಿ, ಬೇಕು ಅಂದರೆ ಸಿಟಿಲಿ ತುಂಬ ಹಾಸ್ಪಿಟಲ್ಸ್ ಇದೆಯಲ್ಲ. ವಿಶಾಲ್, ಎಲ್ಲ ಈಸಿಯಾಗಿ ತಗೊಂಡ್ರೆ ಎಷ್ಟೇ ದೊಡ್ಡ ಟೆಕ್ನಾಲಜಿ ಆದರೂ ಯೂಸ್ಲೆಸ್ ಆಗುತ್ತೆ. ಈ ಸ್ಥಿತಿಯಲ್ಲಿ ನಿನ್ನ ಮನೆಗೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ, ಅರ್ಥ ಮಾಡ್ಕೋ. ಸರಿ ಡ್ಯಾಡ್, ಹಾಗೆ ಮಾಡೋಣ. ಬಟ್ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ನೀನು ರೆಸ್ಟ್ ತಗೋ.
ನಿನ್ನನ್ನು ಕಾಪಾಡಿದ ದೇವತೆಗೆ ಥ್ಯಾಂಕ್ಸ್ ಹೇಳಿ ಬರ್ತೀನಿ ವಿಶಾಲ್. ಆಗ್ಲಾದರೂ ಮನಸ್ಸಿಗೆ ನೆಮ್ಮದಿ ಸಿಗ್ಬೋದು. ಗಳೆಲ್ಲ ಮುಚ್ಚೇ ಇದೆ. ಎಸಿ ಆಗ್ಲಿ ಫ್ಯಾನ್ ಆಗ್ಲಿ ಆನೇ ಮಾಡಿಲ್ಲ. ಆದ್ರೂ ಯಾಕೆ ದೀಪ ಹತ್ತುತ್ತಾ ಇಲ್ಲ? ಹತ್ತಲ್ಲ. ಮನಸ್ಸಲ್ಲಿ ವಿಷ ತುಂಬಿಕೊಂಡಿದ್ರೆ ಎಷ್ಟು ಬಾಯಿ ಬಡ್ಕೊಂಡ್ರು ಉರಿಯಲ್ಲ. ಕಾಯಿ ಒಡೆದ್ರೂ ನಿನಗ್ ಫಲ ಸಿಗಲ್ಲ. ನಾನ್ ಹಾಗಂದ್ಕೊಳ್ಳಿಲ್ಲ. ನೀನು ಮತ್ತೆ ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡು ಈ ದೇವಸ್ಥಾನದಂತ ಮನೆಯಲ್ಲಿ ಕುಡಿತಾ ಇದ್ರೆ ಹೀಗೆ ಆಗುತ್ತೆ ಅನ್ಕೋತೀನಿ. ನಾನಿವತ್ತು ಕುಡ್ದಿಲ್ಲ ಅಕ್ಕ. ಬೇಕಾದ್ರೆ ವಾಸನೆ ನೋಡು. ಹೇ, ದೂರ ನಿಂತ್ಕೋ, ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಭಕ್ತಿ ಇಲ್ಲದೆ ಇರೋರು ಸೂಕ್ತಗಳನ್ನು ಹೇಳ್ತಾರಂತೆ. ನನಗೆ ಭಕ್ತಿ ಇಲ್ಲ, ಆದರೆ ಕೆಲವರಿಗೆ ಬುದ್ಧಿನೇ ಇಲ್ಲ ಅಕ್ಕ. ಬುದ್ಧಿ ನೆಟ್ಟಿಗಿದ್ರೆ ಎಲ್ಲ ನೆಟ್ಟಿಗಿರುತ್ತೆ ಅಂತಾರೆ. ಕಥೆ ಹೊಡಿಬೇಡ, ಬೆಂಕಿ ಹಚ್ಚು. ದೇವ್ರ ದೀಪಕ್ಕೆ ಯಾರು ಬೆಂಕಿ ಹಚ್ಚು ಅನ್ನಲ್ಲ ಅಕ್ಕ, ತಪ್ಪು. ಕಣ್ಣು ಹೊರಟೋಗುತ್ತೆ, ದೀಪ ಬೆಳಗಿಸ್ಬೇಕು. ಅದ್ ಹೇಗ್ ದೀಪ ಬೆಳಗಿಸ್ತೀಯೋ ನಾನು ನೋಡ್ತೀನಿ. ತಗೋ ಬೆಂಕಿ ಪಟ್ನ. ಕಣ್ಣಾರೆ ನೋಡ್ದೆ ಅಲ್ವಾಕ್ಕ, ನನ್ನ ಕೈ ತಾಗಿದ್ರು ಸಾಕು, ಬೆಂಕಿ ಕಡ್ಡಿ ಮಾತು ಕೇಳುತ್ತೆ, ದೀಪಾನೂ ಬೆಳಗುತ್ತೆ. ಪವಿತ್ರತೆ ಅನ್ನೋದು ಹಾಕೊಳ್ಳೋ ಬಟ್ಟೆಲಿರಲ್ಲ ಅಕ್ಕ, ನಾವು ಬದುಕೋ ರೀತಿಲಿರುತ್ತೆ. ಮ್ಯಾಜಿಕ್ ಮಾಡ್ತಾ ಇದೀಯಾ? ನೋನೋ, ನಾನೇನು ಮೆಜಿಷಿಯನ್ ಅಲ್ಲ. ಸುಳ್ಳು ವಂಚನೆಗಳನ್ನ ಮನಸ್ಸಲ್ಲಿಟ್ಕೊಳ್ಳದೆ ಒಳ್ಳೆ ಮನಸ್ಸಿಂದ ಹಚ್ಚಿದ್ದೀನಿ. ಅಂದ್ರೆ ನಾನ್ ಕೆಟ್ಟೋಳು ಅಂತನಾ ನಿನ್ ಮಾತಿನ ಅರ್ಥ? ನಿನ್ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಅಕ್ಕ, ಭಾವನವ್ರ ಬಗ್ಗೆನೋ ವಿಶಾಲ್ ಬಗ್ಗೆನೋ ಮಾತಾಡು. ಓಹ್, ನಿನ್ಗೇನೋ ಮಹಾ ಗೊತ್ತಿರೋ ಹಾಗೆ. ನಾನ್ ಮಾಡಿದ್ರೇನೆ ರಿಸೀವ್ ಮಾಡ್ತಿಲ್ಲ. ನೀನು ಫೋನ್ ಮಾಡಿದೀಯ, ನಾನ್ ಮಾಡಿಲ್ಲ. ಅವ್ರೇ ನನಗ್ ಫೋನ್ ಮಾಡ್ತಾರೆ, ಮಾಡಿದ್ರು. ವಿಶಾಲ್ ಮಾತಾಡಿದ್ನ? ಭಾವ ಕೂಡ ಮಾತಾಡಿದ್ರು. ಲಕ್ಷ್ಮೀಪುರದಲ್ಲಿ ರೆಸಾರ್ಟ್ ಕೆಲ್ಸದ ಮೇಲಿದ್ದೀವಿ, ಎರಡು ದಿನದಲ್ಲಿ ವಾಪಸ್ ಬರ್ತೀವಿ ಅಂತ ತುಂಬಾ ಉತ್ಸಾಹದಿಂದ ಖುಷಿಯಿಂದ ಹೇಳಿದ್ರು. ಮನೆಗ್ ಬಂದ್ಮೇಲೆ ಎಲ್ಲಾ ವಿಷಯ ಹೇಳ್ತೀವಿ, ಡಿಸ್ಟರ್ಬ್ ಮಾಡ್ಬೇಡ ಅಂದ್ರು. ಆದ್ರೆ ನಾನು ನಿನ್ನನ್ನ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳ್ದೆ ಅಕ್ಕ. ಸಾರಿ, ಇವಳಿಗೆ ನನ್ನ ಮುಂದೇನೆ ಚಿಟ್ಕೆ ಹೊಡೆಯುವಷ್ಟು ಧೈರ್ಯ ಬಂದ್ಬಿಡ್ತ? ಜಗದೀಶ್ ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ಅಷ್ಟಕ್ಕೂ ಏನ್ ನಡೀತಾ ಇದೆ?
ಏನಮ್ಮ ಒಂದ್ ನಿಮಿಷ, ನೈನಿ ಅನ್ನೋ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ತೀರಾ? ಎಲ್ ಹೋಗಿದ್ದಾಳೋ ಏನೋ, ಶನಿ ಬಾಯಿಯವಳು. ಅದ್ಯಾಕಮ್ಮ ಹಾಗೆ ಹೇಳ್ತೀರಾ? ಅನಿಷ್ಟದೋಳವಳು, ಬಾಯಿ ಬಿಟ್ರೆ ಬರೀ ಕೆಟ್ಟದೇ ಆಗತ್ತೆ. ಅವಳ ಬಗ್ಗೆ ನನ್ನನ್ನೇನು ಕೇಳ್ತೀರಾ? ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಒಂದ್ ನಿಮಿಷ ಯಜಮಾನ್ರೆ, ಯಜಮಾನ್ರೆ ಇಲ್ಲಿ ನೈನಿ ಅಂತ ಒಂದು ಹುಡುಗಿ ಇದ್ದಾಳಂತೆ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾ? ಒಳ್ಳೆ ಕತೆ. ಆ ಅನಿಷ್ಟದವಳ ಬಗ್ಗೆ ನಾನು ಹೇಳ್ಬೇಕಾ? ಹೋಗಿ ಹೋಗಿ ಸ್ವಾಮಿ, ಅವಳ ಬಗ್ಗೆ ಕೇಳ್ಕೊಂಬಂದ್ಬಿಟ್ರಲ್ಲಿ. ಯಾಕೆ ಎಲ್ಲರೂ ಹೀಗೆ ಮಾತಾಡ್ತಾರೆ? ಏನಮ್ಮ ನೀನು ನಮ್ಮ ಕಾಂತಮ್ಮನ ಮನೇಲಿ ಕೆಲಸ ಮಾಡ್ತೀಯಲ್ಲ? ಹೌದು. ನೀವು ಸುಭದ್ರಮ್ಮನ ಮದ್ವೆಗೆ ಬಂದಿದ್ರಲ್ವಾ? ಹ್ಞೂ, ಗೊತ್ತಾಯ್ತು. ನಮಸ್ಕಾರ. ನಮಸ್ಕಾರನಮ್ಮ. ನಿಮ್ಮ ಅಮ್ಮವ್ರು ಏನ್ ಮಾಡ್ತಿದ್ದಾರೆ? ಅವ್ರ ಊರಲ್ಲಿ ಇಲ್ವಲ್ಲ, ಅವರು ಬೀಗರ್ ಜೊತೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಓಹ್, ಯಾವಾಗ ಬರ್ಬೋದು ಅಂತ ಗೊತ್ತಾ? ಹೋಗಿ ಒಂದ್ ವಾರ ಆಯ್ತು, ಒಂದ್ ಎರಡು ದಿನದಲ್ಲಿ ಬರ್ಬಹುದು. ಸರಿ ಅಮ್ಮ. ಇಲ್ಲಿ ನೈನೆ ಮನೆ ಎಲ್ಲಿ ಬರ್ತಂತ ಗೊತ್ತಾ? ಅವಳ ಬಗ್ಗೆ ಮಾತಾಡ್ಬೇಡಿ, ಅವಳು ದೊಡ್ಡ ಅನಿಷ್ಟ. ನಾನೇನ್ ಬರ್ತೇನೆ. ಅಮ್ಮ ಒಂದ್ ನಿಮಿಷ. ಇಷ್ಟು ಒಳ್ಳೆ ಹುಡುಗಿ ಬಗ್ಗೆ ಎಲ್ಲರೂ ಯಾಕೆ ಈ ತರ ಕೆಟ್ಟದಾಗ ಮಾತಾಡ್ತಾರೆ? ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ. ನಿಂತ್ಕೊಂಡೆ, ಏನ್ ವಿಷಯ? ಈ ಊರಲ್ಲಿ ನೈನೇ ಮನೆ ಎಲ್ಲಿದೆಯಮ್ಮ? ರಾಣಿ ಅರಮನೆ ಕೇಳ್ದಂಗೆ ಕೇಳ್ತಿದ್ರಲ್ಲ, ಅನಿಷ್ಟಕ್ಕೆ ದೊಡ್ಡ ಅನಿಷ್ಟ ಅವಳು. ಅವಳು ಶನಿ ಅಂತ ಊರವರೆಲ್ಲ ಹೊಡೆದೋಡ್ಸಿದ್ದಾರೆ. ಅದೆಲ್ಲ ನನಗೆ ಬೇಡದೆ ಇರೋದು, ಅವಳು ಎಲ್ಲಿದ್ದಾಳೆ ಅಂತ ಹೇಳು ಸಾಕು. ಯಾಕೋ ಅಷ್ಟೊಂದು ಅರ್ಜೆಂಟು? ನಯನಿ ನನ್ನ ಮಗನ್ನ, ನನ್ನ ಮಗನ ಪ್ರಾಣ ಕಾಪಾಡಿದ ದೇವತೆ ಅಮ್ಮ. ಅಯ್ಯೋ, ನೀವ್ ಕೂಡ ಅವಳ ದೇವತೆ ಅಂದ್ಬಿಟ್ರಾ? ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಕೇಳಿದ್ರೆ 10 ಲಕ್ಷ ಕೊಡೋ ತರ ಕಾಣಿಸುತ್ತೆ. 10 ಲಕ್ಷ ಏನಮ್ಮ, ಅವಳೇನಾದ್ರೂ ಬಾಯ್ ಬಿಟ್ಟು ಕೇಳಿದ್ರೆ ಆಸ್ತಿಲಿ ಅರ್ಧ ಭಾಗ ಬರ್ದು ಕೊಟ್ಬಿಡ್ತೀನಿ. ಇದ್ದಕ್ಕಿದ್ದಾಗೆ ಅವಳು ಕೋಟ್ಯಾಧೀಶ್ವರಿ ಆಗಿ ಹೊಸ ಹೊಸ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡು ನನ್ ಮುಂದೆ ಕಾರಲ್ಲಿ ಸುತ್ತಾಡಿದ್ರೆ ನನ್ ಬ್ಯೂಟಿಗೆ ಬೆಲೆ ಇಲ್ದಂಗ ಆಗಲ್ವಾ? ಏನಮ್ಮ ಸ್ವಲ್ಪ ಅಡ್ರೆಸ್ ಹೇಳ್ತೀರಮ್ಮ? ನಿಮ್ ಹೆಸರೇನು? ಜಗದೀಶ್ ಅಂತ. ಸ್ವಾಮಿ ಜಗದೀಶ್ ಅವರೇ, ನೈನಿ ಅವಳಗ್ ತಂದೆ ಇಲ್ಲ ಅಂತ ಹೇಗ್ ಬೇಕೋ ಹಾಗ್ ಬೆಳೆದ್ಲು. ಊರಲ್ಲಿ ಏನೇನೋ ನಡೆಯತ್ತೆ, ಎಲ್ರಿಗೂ ಏನೋ ಆಗ್ಬಿಡತ್ತೆ ಅಂತ ಹೇಳಿ ನಮ್ ಪ್ರಾಣ ತೆಗಿತದಳಷ್ಟೇ. ಇನ್ನೂ ಊರಲ್ಲಿ ಹಾಗೆ ಇದ್ರೆ ಒಂದೊತ್ತು ಊಟ ಸಿಗಲ್ಲ ಅಂತ ಅವ್ರ ತಾತ ಅವ್ರ ಅಮ್ಮ ಇಬ್ರು ಈ ಊರನ್ನೇ ಬಿಟ್ಟು ಹೊರಟೋದ್ರು. ಯಾವ ಊರಿಗೆ ಹೋದ್ರಮ್ಮ? ನಿಜವಾಗ್ಲೂ ಗೊತ್ತಿಲ್ಲ. ನನ್ ಮಾತ್ ಕೇಳಿ ಅವಳನ್ನ ಹುಡ್ಕೋದ್ ಬಿಟ್ಟು ವಾಪಸ್ ಹೋಗಿ. ಇಲ್ಲಿ ಯಾರನ್ನೇ ಕೇಳಿದ್ರು ಎಲ್ರು ಕೂಗಾಡ್ತಾರೆ. ಬಿಟ್ಟಿದ್ರೆ ಕೋಟ್ಯಾಧೀಶ್ವರನೇ ಆಗ್ತಿದ್ಲು.
ಏನ್ ವಿಶಾಲ್, ಟೈಮ್ ಪಾಸ್ ಆಗ್ತಿಲ್ವಾ? ಮೊಬೈಲ್ ನೋಡ್ತಿದ್ರು, ಮ್ಯಾಗ್ಝಿನ್ ಓದ್ತಿದ್ರು, ಬೋರಿಂಗ್ ಆಗಿದೆ ಡಾಕ್ಟರ್. ಸಿಟಿಲಾಗಿದ್ರೆ ಫ್ರೆಂಡ್ಸ್ ಬರ್ತಿದ್ರು. ಫ್ರೆಂಡ್ ಅಲ್ದೆ ಇದ್ರು, ನಿಮ್ ಪರಿಚಯ ಆಗಿಲ್ಲ ಅಂದ್ರು. ಆ ಹುಡುಗಿ ಬಂದು ನೀವೇ ಅವಳ ಗಂಡ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡಿಸಿದ್ದು ರಿಯಲಿ ವೆರಿ ವೆರಿ ಗ್ರೇಟ್ ಸರ್. ವಾಟ್, ಯಾರ ಬಗ್ಗೆ ಹೇಳ್ತಿದ್ದೀರ ನೀವು? ನೈನಿ ಸರ್, ನಿಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಬಂದ ಹುಡುಗಿ, ನಿಮ್ ಹೆಂಡತಿ ಅಂತ ಹೇಳಿ ಆಪರೇಷನ್ ಮಾಡಕ್ ಹೇಳಿದ್ಲು. ನನ್ನ ಗಂಡನ್ ಕಾಪಾಡ್ಕೊಳಕ್ಕೆ ಇನ್ಯಾರ್ ಬರ್ಬೇಕಿತ್ತು? ಪೇಷಂಟ್ ನಿಮ್ ಗಂಡನ? ಹೌದು. ಕತ್ತಲ್ ತಾಳಿ ಕಾಲಕ್ಕೆ ಚಪ್ಪಲಿ ಇದ್ರೆ ರೋಗಿನ ಕಾಪಾಡ್ತೀರಾ? ಹಾಗೇನು ಇಲ್ಲಮ್ಮ, ಅವ್ರ ಹೆಂಡತಿ ಅಲ್ವಾ, ನೀನ್ ಒಪ್ಕೊಂಡ್ರೆ ಆಪರೇಷನ್ ಮಾಡ್ತೀವಿ. ಹಾಗಿದ್ರೆ ಬೇಗ ಮಾಡಿ ಡಾಕ್ಟ್ರೆ, ಅವ್ರನ್ನ ಉಳಿಸ್ಕೊಡಿ. ಇಂಜೆಕ್ಷನ್, ಆಮೇಲೆ ನಿಮ್ ಹೆಂಡತಿ ಅಲ್ಲ ಅಂತ ಗೊತ್ತಾಯ್ತು ಬಿಡಿ. ಮೊದ್ಲು ನಾವ್ ಅವಳ ಮಾತನ್ನ ನಂಬಿದ್ವಿ. ಒಳ್ಳೆ ಹುಡುಗಿ ಅನ್ಕೊಂಡೆ ನಾನು, ಅವಳ ಮೇಲಿಟ್ಟು ನಂಬಿಕೆನೆ ಕಳ್ಕೊಂಡು ಡಾಕ್ಟರ್ ಹತ್ರ ಸುಳ್ಳು ಹೇಳಿದಾಳೆ. ನಿಜ ಹೇಳಿದ್ರೆ ಏನಾಗ್ತಿತ್ತು? ಅಷ್ಟರಲ್ಲೇ ನನ್ನ ಪ್ರಾಣ ಹೋಗ್ತಿತ್ತ? ಐ ಹೇಟ್ ದಿಸ್ ಗರ್ಲ್, ಐ ಹೇಟ್. ಇಂಥವ್ರನ್ನ ಕಂಡ್ರೆ ನನಗೆ ಸ್ವಲ್ಪನೂ ಆಗಲ್ಲ. ಆರಾಮಾಗಿರಕ್ ಬಿಡು, ಈ ಮನೇಲಿ ಅಪ್ಪಂದೇ ಕೊನೆ ಸಾವಾಗಿರ್ಬೇಕು. ನನ್ ಮದ್ವೆಯಿಂದಾದ್ರೂ ಶುಭ ಕಾರ್ಯ ನಡಿಬೇಕು ಅಂದ್ರೆ ನೀನು ಹೋಗ್ಲೇಬೇಕು ಅಷ್ಟೇ. ಹೋಗೋಗು, ಇನ್ ಯಾವತ್ತೂ ಬರ್ಬೇಡ. ಹುಡುಕಿದ್ರು ಸಿಗ್ದಿರೋಷ್ಟು ದೂರ ಹೋಗ್ತಾ ಇರು. ತಿರುಗ್ ಬಂದ್ರೆ ನಾನ್ ಸತ್ತೋಗ್ತೀನಷ್ಟೇ. ಹಂಗೆಲ್ಲ ಅನ್ಬೇಡ, ಹೊರಟು ಹೋಗ್ತೀನಿ. ನನಗೇನು ಅಮ್ಮನ್ ನೋಡಕ್ ಇಷ್ಟ, ಆದ್ರೆ ಸುಮ್ಮನಾಗ್ ನನ್ನ ನೋಡಕ್ ಇಷ್ಟ ಇಲ್ವಲ್ಲ. ಅವಳ ಮನೇಲಿ ಇಲ್ದೇ ಹೋದ್ರು ನಾನ್ ಬಂದ್ ಹೋದ್ ವಿಷಯ ಅವಳಿಗೆ ಗೊತ್ತಾದ್ರೆ ಲಕ್ಷ್ಮೀಪುರಕ್ಕೆ ಬಂದು ಗಲಾಟೆ ಮಾಡ್ತಾಳೆ. ನೆಮ್ಮದಿ ಹಾಕಿರೋ ತಾತನ್ ಮನ್ಸು ಹಾಳಾಗೋಗುತ್ತೆ. ನಾನ್ ಮನೆಗ್ ಹೋಗ್ದೇ ಇರೋದೇ ಒಳ್ಳೇದು.
ನೋಡಮ್ಮ. ಏನಮ್ಮ ನಿನಗೇನು ಆಗಿಲ್ಲ ತಾನೆ? ಕ್ಷಮಿಸಮ್ಮ, ಕಾಣಲಿಲ್ಲ. ಫೋನಲ್ಲಿ ಮೆಸೇಜ್ ಬಂತು, ನೋಡೋಣ ಅಂತ ತಲೆ ತೆಗೆಸ್ದೆ, ಅಷ್ಟರಲ್ಲಿ ಈ ಥರ ಆಗೋಯ್ತು. ಐ ಆಮ್ ಸಾರಿ. ಪರವಾಗಿಲ್ಲ, ನನಗೇನು ಆಗಿಲ್ಲ. ಓ, ಯಾವ ಕಡೆ ಹೋಗ್ಬೇಕಮ್ಮ? ಲಕ್ಷ್ಮೀಪುರಕ್ಕೆ. ಓ, ಲಕ್ಷ್ಮೀಪುರಕ್ಕ? ನಾನು ಆ ಕಡೆನೇ ಹೋಗ್ತಿದ್ದೀನಮ್ಮ, ಬಾ, ನಿನ್ನನ್ನು ಅಲ್ಲೇ ಬಿಡ್ತೀನಿ. ಕಾರಲ್ಲ. ಏನು ಯೋಚನೆ ಮಾಡ್ತಿದ್ಯಮ್ಮ? ಕೈ ಬಣ್ಣ ಆಗಿದೆಯಲ್ಲ, ಕಾರ್ ಹಾಳಾಗುತ್ತೆ ಅಂತ. ತೊಳೆದ್ರೆ ಹೊರಟು ಹೋಗುತ್ತಮ್ಮ, ಬಾ, ಪರವಾಗಿಲ್ಲ. ಅದು ಹಾಗಲ್ಲ. ಪರವಾಗಿಲ್ಲ, ಬಾಮ್ಮ 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 ಬಾ, ಕೂತ್ಕೊಮ್ಮ. ಹ್ಮ್, ಕೂತ್ಕೊಮ್ಮ. ಹ್ಮ್, ಕೂತ್ಕೊಮ್ಮ, ಪರವಾಗಿಲ್ಲ. ಹ್ಮ್, ಸೀಟ್ ಬೆಲ್ಟ್ ಹಾಕೋಮ್ಮ. ಬೆಲ್ಟ ನಾನೇ ಹಾಕ್ತೀನಿ. ಓಕೆ, ಏನಮ್ಮ ಏನಾಯ್ತು? ಏನಿಲ್ಲ ಯಜಮಾನ್ರೆ, ಕಾರ್ ಹತ್ತಿದ್ದು ಇದೇ ಮೊದಲನೇ ಸಲ. ಮೈಸೂರಲ್ಲಿ ಒಂದ್ಸಲ ನಾನು ಕುದುರೆ ಗಾಡಿಯಲ್ಲಿ ಕೂತಿದ್ದೆ. ಊರ್ಗೇನಾದ್ರೂ ಕಾರ್ ಬಂದ್ರೆ ಅದ್ರ ಹಿಂದೆನೆ ಓಡ್ ಹೋಗ್ತಿದ್ದೆ ನಾನು. ಒಂದ್ಸಲನು ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ ಯಾರು. ನೀವು ನನ್ನ ಕಾರ್ ಅಲ್ಲೇ ಕರ್ಕೊಂಡು ಹೋಗ್ತಿದ್ದೀರಾ. ಹೌದು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೂ ಹೋಗ್ತಿಲ್ಲಮ್ಮ, ಹೋಗಿ ಬರ್ತಾ ಇದ್ದೀನಿ. ಮುಕ್ಕಂಟಿಪುರ ಅಂತ, ನನ್ನ ಸೊಸೆನ ನೋಡೋಣ ಅಂತ ಹೋಗಿದ್ದೆ. ಮುಕ್ಕಂಟಿಪುರದಲ್ಲ ಸಿಕ್ಕದ್ರ? ಚೆನ್ನಾಗಿದ್ದಾರ? ಯಾರು ನಿಮ್ಮ ಸೊಸೆ? ಗೊತ್ತಿಲ್ಲಮ್ಮ. ಅದೇನು ಯಜಮಾನ್ರೆ? ನಾನು ಹುಡುಕ್ತಾ ಇರೋ ಹುಡುಗಿ ನನ್ನ ಸೊಸೆ ಆಗಿದ್ರೆ ಚೆನ್ನಾಗಿರ್ತಿತ್ತು. ಹೋಗಿ ಊರಲ್ಲಿ ಹುಡುಕ್ದೆ ಸಿಗಲಿಲ್ಲ. ಹುಡುಗಿನ ಹುಡುಕ್ತಾ ಇದ್ದೀರಾ? ಅದೇನು ನನಗೆ ಅರ್ಥ ಆಗಲಿಲ್ಲ. ಆ ವಿಷಯದ ಬಗ್ಗೆ ನಿನಗೆ ಹೇಳಿದ್ರು ಅದೇನು ಅಂತ ನಿನಗೆ ಅರ್ಥ ಆಗಲ್ಲ ಬಿಡು. ಹೌದೌದು, ನಾವು ಮನುಷ್ಯರು, ದೇವರ ಆಲೋಚನೆ ನಮ್ಗೆ ಹೆಂಗೆ ಅರ್ಥ ಆಗಬೇಕು? ಆದರೂ ನೀವು ತುಂಬ ಒಳ್ಳೆಯವ್ರ ಥರ ಇದ್ದೀರಾ. ನಿಮ್ಮಂಥ ಒಳ್ಳೆಯವ್ರ ಆಸೆನ ನಮ್ಮ ವಿಶಾಲಾಕ್ಷಮ್ಮ ತಪ್ಪದೇ ಈಡೇರಿಸ್ತಾಳೆ. ಇಲ್ಲೇ ಪಕ್ಕದಲ್ಲೇ ವಿಶಾಲಾಕ್ಷಮ್ಮನ ಗುಡಿ ಇದೆ, ಅಲ್ಲಿ ಬಂದು ಕೈ ಮುಗಿದ್ಬಿಟ್ಟು ಹೋಗಿ, ನಿಮ್ಮ ಸೊಸೆ ನಿಮಗೆ ಖಂಡಿತ ಸಿಗ್ತಾಳೆ. ನಿಜಾನ? ಹಾ. ಓ, ಹಾ, ಹಾಗಿದ್ರೆ ಬರ್ತೀನಿ. ನಿಮಿಷ.
ಯಜಮಾನ್ರೆ ಕಾಲ್ ತೊಳ್ಕೊಳ್ಳಿ. ತಾತ ಅಮ್ಮ ನೈನಿ ಆಶೀರ್ವಾದ ತಗೋಮ್ಮ. ಅಷ್ಟೈಶ್ವರ್ಯ ಅಭಿವೃದ್ಧಿರಸ್ತು. ತಾತ ಅಮ್ಮ ಪ್ರಸಾದ ಎಲ್ಲಿಟ್ಟಿದ್ಯಾ? ಬಟ್ಲಲ್ಲಿ ಇಟ್ಟಿದ್ದೀನಿ ತಗೊಳಮ್ಮ. ಯಜಮಾನ್ರೆ ಅಮ್ಮನವ್ರಿಗೆ ನಮಸ್ಕಾರ ಮಾಡಿ. ನೀವ್ ಅನ್ಕೊಂಡಿದ್ದಾಗುತ್ತೆ, ಚಿಕ್ಕ ಕೆಲ್ಸ ಇದೆ, ನಾನು ಹೋಗ್ ಬರ್ತೀನಿ. ಆಯ್ತಮ್ಮ. ನಮಸ್ಕಾರ ಸ್ವಾಮೀಜಿ. ಶುಭಂ ಭೂಯಾತ್. ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ. ನಾನೇ ನಿಮ್ಮ ಹತ್ರ ಬರಬೇಕು ಅಂತಿದ್ದೆ. ನೀವು ಮಾತಾಡ್ತೀರಿ ಸ್ವಾಮಿ, ನನ್ನ ಪುಣ್ಯ ಅನ್ಸುತ್ತೆ. ನೀವೇ ಈ ಊರಿಗೆ ಬಂದಿದ್ದೀರಾ. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ಜಗದೀಶ. ಎಲ್ಲಿಗೆ ಬರಬೇಕಿತ್ತೋ ಅಲ್ಲಿಗೆ ಬಂದಿದ್ದೀಯಾ. ದುರಾದೃಷ್ಟ ಇನ್ನೂ ದೂರ ಆಗಿಲ್ಲ ಸ್ವಾಮಿ. ನನ್ನ ಮಗನಿಗೆ ರೋಡ್ ಆಕ್ಸಿಡೆಂಟ್ ಆಯಿತು. ಕೈಯಲ್ಲಿ ಶ್ರೀರಕ್ಷೆ ಇಲ್ಲದೆ ಹೋದ್ರೂ ಬದುಕಿದ್ದಾನಂದ್ರೆ ನಿನ್ನ ಮಗನನ್ನು ರಕ್ಷಿಸಿರುವ ಆ ಕೈ ಶ್ರೀರಾಮನ ರಕ್ಷೆಯಾಗಿ ಕಾಪಾಡಿದ ಜಗದೀಶ. ನಿಜ ಸ್ವಾಮೀಜಿ. ಆ ಹುಡುಗಿ ಎಲ್ಲಿದ್ದಾಳೋ ಏನೋ ತುಂಬಾ ಹುಡುಕಾಡ್ದೆ ಸ್ವಾಮೀಜಿ, ಆದರೆ ಸಿಗಲಿಲ್ಲ. ಆ ಹುಡುಗಿ ನಿನ್ನ ಹತ್ತಿರವೇ ಇದ್ದಾಳೆ. ನಮ್ಮ ಜೊತೆಯಲ್ಲಿರುವಾಗ ಅವರ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ಅದಷ್ಟೇ ಅಲ್ಲ, ನನ್ನ ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋರಿಂದ ನನಗೆ ಬಿಡುಗಡೆ ಬೇಕು. ನನ್ನ ಮಗನಿಗಿದನ್ನೆಲ್ಲ ಹೇಳೋಕಾಗದೆ ಒದ್ದಾಡ್ತಿದ್ದೀನಿ ಸ್ವಾಮೀಜಿ. ಮನೆಯಲ್ಲಿರುವ ಇಲಿಗಳನ್ನು ಹೊಗೆ ಹಾಕಿ ಬಲೆಯೊಳಗೆ ಬೀಳಿಸ್ಕೋಬೇಕೇ ಹೊರತು ಮನೆಯನ್ನೇ ಸುಟ್ಟು ಹಾಕಬಾರದು. ಆವೇಶವನ್ನು ಬಿಟ್ಟು ಆಲೋಚನೆ ಮಾಡಿ ಹೆಜ್ಜೆ ಇಡು. ನಿನ್ನ ಮಗನನ್ನು ನೀನೇ ಕೈ ಹಿಡಿದು ನಡೆಸು. ಅರ್ಥವಾಯಿತ ಜಗದೀಶ? ಅರ್ಥ ಆಯ್ತು ಸ್ವಾಮೀಜಿ. ಅಕ್ಕ, ನೈನಿ ಅಂದ್ರೆ ಪಾರ್ವತಿ ದೇವಿ ತಾನೆ? ಹೌದಪ್ಪ. ಆದ್ರೆ ಇವತ್ತು ಸೀತಾದೇವಿ ತರ ಕಾಣಿಸ್ತಿದ್ಲು. ಎಲ್ಲಿ? ಲಕ್ಷ್ಮೀಪುರದಲ್ಲಿ. ಸುಮನ ನೋಡಿದ್ಲ? ಕಣ್ ತುಂಬ ನೋಡಿದೆ. ನನ್ ಕಣ್ಣು ಕಾಣದೇ ಇರೋದು ಈ ಜಗತ್ತಲ್ಲಿ ಯಾವ್ದಿದೆ ಹೇಳು? ತೃಪ್ತಿ ಆಗೋವರೆಗೂ ನೋಡಿದ್ನಮ್ಮ ನಿನ್ ದೊಡ್ಡ ಮಗಳ ನಾಟಕನ. ಆ ಊರಲ್ಲಿ ನಾಟಕ ಆಡಿದ್ಲ? ನಮ್ಮೂರಲ್ಲಿ ನಾಟಕ ಆಡಿದ್ ಸಾಕಾಗಿಲ್ಲ ಅಂತ ಪಕ್ಕದೂರಲ್ಲಿ ಶುರು ಮಾಡ್ಕೊಂಡಿದ್ದಾಳೆ. ನೈನಿ ನೋಡಕ್ಕೆ ಸೀತೆ ತರನೇ ಕಾಣಿಸ್ತಿದ್ಲು ಅಂತ ಸುಮ್ಮನಾಗಿ ಹೊಟ್ಟೆ ಹೊರಿ ಅಕ್ಕ. ಸಾಕ್ ನಿಲ್ಸಪ್ಪ ಪುರಾಣ. ಸೀತೆ ತರ ಇದ್ದಿದ್ದಕ್ಕೇನಾ ಸೀರೆಗೆ ಬೆಂಕಿ ಹತ್ಕೊಂಡಿದ್ದು? ಯಾರಿಗೆ? ಇನ್ಯಾರಿಗೆ? ಸ್ವಲ್ಪ ಇದ್ದಿದ್ರೆ ಸುಟ್ ಬೂದಿ ಆಗ್ತಿದ್ಲು. ಏನ್ ನಡೀತೆ? ಏನೂ ಆಗಿಲ್ಲಕ್ಕ. ಸುಮ್ಮನ ಹೇಳಿದ್ನ ಕೇಳಿ ಗಾಬರಿ ಆಗ್ಬೇಡ ಅಕ್ಕ. ನನಗ್ ಭಯ ಆಗ್ತಿದ್ಯೇ, ಏನ್ ನಡೀತು ಹೇಳಿ. ಪಾತ್ರದಲ್ಲಿ ಮುಳುಗೋಗಿದ್ಲು ಅನ್ಸುತ್ತೋ ಏನೋ. ಸೀತೆ ಅಗ್ನಿ ಪ್ರವೇಶ ಮಾಡೋ ತರ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಬೆಂಕಿ ಎಲ್ಲಿಂದ ಹತ್ಕೊಂತೋ ಏನೋ ಹೋಗಿ ಹೋಗಿ ನೈನಿ ಅಕ್ಕ ಸೀರೆಗೆ ಅನ್ಕೊಂತು. ಸ್ಟೇಜಿಗೆ ಬೆಂಕಿ ಬಿತ್ತು. ನೀನೇನು ಗಾಬರಿ ಆಗ್ಬೇಡ, ಏನೂ ಆಗಿಲ್ಲ. ಸಮಯಕ್ಕೆ ಸರಿಯಾಗಿ ಯಾರು ಹುಡುಗ ಬಂದು ಬಿಂಗೇರಿದ್ದ ಹರಿಶಿನ ಹಾಲನ್ನು ಸುರಿದು ಕಾಪಾಡಿದ.
ಹೊತ್ತು ನೈನಿಗೆ ಸ್ವಲ್ಪನೂ ಗಾಯ ಆಗಿಲ್ಲ. ಆ ಹುಡುಗ ಯಾರಾದರೂ ಆಗಿರ್ಲಿ, ಸಮಯಕ್ಕೆ ಸರಿಯಾಗಿ ಶ್ರೀರಾಮಂತರ ಬಂದಿದ್ದಾನೆ. ನಿಜಾನೇ ಹೇಳ್ದೆ ಅಕ್ಕ, ಇಬ್ರು ಅಕ್ಕಪಕ್ಕ ನಿಲ್ಸಿದ್ರೆ ಸಾಕ್ಷಾತ್ ಸೀತಾರಾಮಂತರನೇ ಕಾಣಿಸ್ತಾ ಇದ್ರು. ನನಗಂತೂ ಒಳ್ಳೆ ಜೋಡಿ ತರ ಕಾಣಿಸಿದ್ರು. ಲೇ ಶಿವ, ಅವ್ರಿವ್ರನ್ನ ಸೇರ್ಸಕ್ಕೆ ವಾಸಿ ಆಗ್ತೀರಾ? ಇಲ್ಲೇ ಇದ್ರೆ ಹುಚ್ಚ ಆಗ್ತೀನೇನಂತ ಅನ್ನಿಸ್ತಾ ಇದೆ. ಯಾರು ಯಾವ್ದಕ್ಕೆ ಆಸೆ ಪಡ್ತಾರೋ ಗೊತ್ತಾಗಲ್ವಲ್ಲ. ಹಳ್ಳಿಲಿದ್ದು ನಿಮ್ಗೆ ಅಭ್ಯಾಸ ಇಲ್ವೇನೋ, ಆದ್ರೆ ಇಲ್ಲಿನ ಜನ ತುಂಬಾ ಒಳ್ಳೆಯವರು ಯಜಮಾನ್ರೆ, ಅವರು ಏನನ್ನು ಬಯಸಲ್ಲ. ಪಬ್ಲಿಸಿಟಿ ಆದ್ರೂ ಮಾಡ್ಕೋತಾರಲ್ಲ, ಇಲ್ದೆ ಇರೋ ಕತೆನೆಲ್ಲ ಕಟ್ಟಿ. ಏನೋ ಅದೆಲ್ಲ ನನ್ಗೆ ಅರ್ಥ ಆಗಲ್ಲ, ತಗೊಳ್ಳಿ. ಏನದು? ವಿಶಾಲಾಕ್ಷಮ್ಮನ್ ಪ್ರಸಾದ, ತಿಂದ್ರೆ ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಾಗತ್ತೆ, ತಗೊಳ್ಳಿ. ಇದನ್ ತಿನ್ಸಿ ನಾನು ದೇವರ ಪ್ರಸಾದ ತಿನ್ನಿಸ್ತೆ ಅಂತ ಹಾಸ್ಪಿಟಲಲ್ಲಿ ಎಲ್ರಿಗೂ ಹೇಳ್ತೀಯಾ? ಅಯ್ಯೋ, ಹಾಗ್ಯಾಕೆ ಅನ್ಕೋತೀರಾ? ಅಮ್ಮನವ್ರ ಪ್ರಸಾದ ತಿಂದ್ರೆ ಒಳ್ಳೇದಾಗುತ್ತೆ ಅಂತ ತಗೊಂಡ್ ಬಂದೆ. ದೇವ್ರ ಮೇಲೆ ನಿಮಗ್ ನಂಬಿಕೆ ಇಲ್ದೆ ಇದ್ರು ಚೂರಾದ್ರೂ ತಗೊಳ್ಳಿ ಯಜಮಾನ್ರೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಇಷ್ಟ ಆಗದೆ ಇರೋದನ್ನ ಯಾವುದೇ ಕಾರಣಕ್ಕೂ ತಿನ್ನಲ್ಲ. ತಿಂತಿರೋ ಬಿಡ್ತಿರೋ ನಿಮ್ ಇಷ್ಟ, ಆದ್ರೆ ತಿಂದ್ರೆ ಮಾತ್ರ ಎಷ್ಟು ಒಳ್ಳೇದಾಗತ್ತೆ ಅಂತ ನೀವೇ ನೋಡ್ತೀರಾ. ತಿನ್ಲೇಬಾರ್ದು ಅಂತ ಅನ್ಕೊಂಡ್ರು ಕಡೆ ಪಕ್ಷ ಈ ಪ್ರಸಾದನ ಕಣ್ಗಾದ್ರೂ ಒತ್ಕೊಳ್ಳಿ, ಕೆಳಗಿಡ್ಬಾರ್ದು, ನಿಮ್ ಕೈಯಲ್ಲಿ ಹಿಡ್ಕೊಳ್ಳಿ. ಒಳ್ಳೇದಾದ್ಮೇಲೆ ಎರಡನೇ ಸಲ ಬಂದು ತಾಂಕು ಅಂತ ಹೇಳ್ತೀರಾ. ಇಷ್ಟು ದಿನ ನಾನು ಬರೀ ದೇವರನ್ನೇ ಅಲ್ಲ, ನಿನ್ ತರ ಸುಳ್ಳು ಹೇಳೋರ್ನೂ ನಂಬಲಿಲ್ಲ ನಾನು. ಹಾಗಿರುವಾಗ ನೀನ್ ಕೊಟ್ಟ ಪ್ರಸಾದ ಹೇಗ್ ತಿಂತೀನಿ ಅನ್ಕೊಂಡೆ?